ಗಜಗಳನ್ನು ಮೆದುವಾಗಿಸುವ ಶಾಂತಿಯ ಸಂದೇಶವನ್ನು ಸಾರುತ್ತಾ ಕರ್ನಾಟಕದ ಪ್ರಭಾಷಣದ ಲೋಕದ ಅದ್ಭುತ ಪ್ರತಿಭೆ ಬಹುಮಾನ್ಯ ಸಿರಾಜುದ್ದೀನ್ ಸಕಾಫಿ ಕನ್ಯಾಣ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಇವರನ್ನು ಆತ್ಮೀಯತೆಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದ ಸಿರಾಜುದ್ದೀನ್ ಸಕಾಫಿ ಕನ್ಯಾಣ ಇವರನ್ನು ಆತ್ಮೀಯತೆಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. السلام عليكم ورحمة الله وبركاته. بسم الله الرحمن الرحيم. الحمد لله رب العالمين والصلاة والسلام على سيد الأنبياء والمرسلين وعلى آله وصحابه الفائزين. أما بعد، أعوذ بالله من الشيطان الرجيم. بسم الله الرحمن الرحيم. لقد من الله على المؤمنين إذ بعث فيهم رسولا من أنفسهم يتلو عليهم آياته ويزكيهم ويعلمهم الكتاب والحكمة وإن كانوا من قبل لفي ضلال مبين. صدق الله صدق الله صدق الله المولانا العظيم. قال نبينا وحبيبنا وشفيعنا محمد صلى الله عليه وسلم كيف أنتم إذا فسق شبانكم وطغى نساؤكم وتركتم جهادكم. سنی جمعیت المعلمین پتور رینج ادھر آدین دلی نڈیو تیروانتہا یس ای ڈی سی سپٹک سمرمدا پرچار دائی سندر ویدی کے لی گوروانیت سانیتیونو توریسو تیروانتہا ಸಾಧಾತುಗಳೆ, ವಿದ್ವಾಂಸರೆ, ವಿವಿಧ ಸಂಘಟನೆಯ ನಾಯಕರುಗಳೇ, ಕಾರ್ಯಕರ್ತರುಗಳೇ, ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಅಹ್ಲು ಸುನ್ನತಿ ವಲ್ ಜಮಾಅತಿನ ಕಾರ್ಯಕರ್ತರು, ನಾಯಕರು, ನನ್ನ ಶಬ್ದವನ್ನು ಆಲಿಸುತ್ತಿರುವ ಸರ್ವಧರ್ಮ ಬಾಂಧವರೇ, ಎಸ್ಇಡಿಸಿ ಹಾಗೂ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳ ಸವಿಸ್ತಾರವಾದ ಮಾತನ್ನು ಪ್ರೀತಿಯ ಮಿತ್ರರು, ನಮ್ಮ ನಾಯಕರು ಕೂಡ ಆಗಿರುವಂತಹ ರಫೀಕ್ ಸಾದಿ ಉಸ್ತಾದ್ ಬಹಳ ವಿಸ್ತಾರವಾಗಿ ನಮ್ಮ ಮುಂದೆ ವಿವರಣೆ ಮಾಡಿದ್ದಾರೆ. ಇನ್ಶಾಅಲ್ಲಾ ಇದೇ ಬರುವ 12ನೇ ತಾರೀಕಿನಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತಹ ಎಸ್ಇಡಿಸಿಯ ಸ್ಫಟಿಕ ಸಂಭ್ರಮ, ಹಲವಾರು ವಿದ್ವಾಂಸರು, ಸಾಧಾತುಗಳು, ಅಹ್ಲು ಸುನ್ನತಿ ವಲ್ ಜಮಾಅತಿನ ನಾಯಕರುಗಳ ಸಾನ್ನಿಧ್ಯದಲ್ಲಿ ನಡೆಯುವಾಗ ಈ ನಾಡಿನ ಅಹ್ಲು ಸುನ್ನತಿ ವಲ್ ಜಮಾಅತಿನ ಎಲ್ಲ ಕಾರ್ಯಕರ್ತರನ್ನು, ಹಿತೇಶಿಗಳನ್ನು, ಅಭಿಮಾನಿಗಳನ್ನು ಆದರಪೂರ್ವಕವಾಗಿ ಆ ರೇಖಾ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡುತ್ತಾ ಇದ್ದೇವೆ. ಎಸ್ಇಡಿಸಿ ಎಂಬುದರ ಬಗ್ಗೆ ಬಹಳ ವಿಸ್ತಾರವಾದ ಭಾಷಣದ ಅಗತ್ಯ ಈ ಸಂದರ್ಭದಲ್ಲಿ ಇಲ್ಲ. ಧಾರ್ಮಿಕವಾದ ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ದೊಡ್ಡದಾದ ಕ್ರಾಂತಿಯನ್ನು ಮಾಡುತ್ತಾ ಉತ್ತಮವಾದ ದೇವಭಕ್ತಿ ಮತ್ತು ರಾಷ್ಟ್ರಪ್ರೇಮ ಪ್ರೇಮವನ್ನು ಹೊಂದಿರುವ ಒಂದು ಉತ್ತಮವಾದ ತಲೆಮಾರನ್ನು ಸೃಷ್ಟಿ ಮಾಡುವಂತಹ ಉದ್ದೇಶದೊಂದಿಗೆ ಬಹಳ ವ್ಯವಸ್ಥಾಪಿತವಾಗಿ ಈ ನಾಡಿನಲ್ಲಿ ಕಾರ್ಯಾಚರಣೆ ಮಾಡುವಂತಹ ಒಂದು ವ್ಯವಸ್ಥೆಯಾಗಿದೆ ಮದ್ರಸಾ ಎಂಬ. ಅತ್ಯಂತ ಉನ್ನತವಾದ ಉತ್ತಮವಾದ ಒಂದು ತಲೆಮಾರನ್ನು ಈ ನಾಡಿನಲ್ಲಿ ಕಟ್ಟಿ ಬೆಳೆಸುವಾಗ ಅವರಿಗೆ ಬೇಕಾದ ರೀತಿಯ ವ್ಯವಸ್ಥೆಗಳು, ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾದು ಅತ್ಯಂತ ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಎಸ್ಇಡಿಸಿ ಎಂಬುದು ಕಳೆದ 15 ವರ್ಷಗಳಿಂದ ಈ ನಾಡಿನಲ್ಲಿ ಕಾರ್ಯಾಚರಿಸ್ತಾ ಬರುತ್ತಾ ಇದೆ. ನಮಗೊತ್ತಿದೆ 2000ನೇ ಸೆಪ್ಟೆಂಬರ್ 27ನೇ ತಾರೀಕಿನಂದು ಮಂಗಳೂರಿನಲ್ಲಿ ರೂಪುಗೊಂಡ ಈ ಎಸ್ಇಡಿಸಿಯು ತದನಂತರದ ಕಾಲಗಳಲ್ಲಿ ಸಾವಿರಾರು ಮದ್ರಸಾಗಳು, ಆ ಮದ್ರಸಾಗಳಲ್ಲಿ ಸೇವೆ ಮಾಡುತ್ತಿರುವಂತಹ 2000ಕ್ಕೂ ಮಿಕ್ಕ ಮುಅಲ್ಲಿಮರು, ಅಧ್ಯಾಪಕರು, ಆ ಮದ್ರಸಾಗಳಲ್ಲಿ ಕಲಿಯುತ್ತಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳು, ಮದ್ರಸಾ ವ್ಯವಸ್ಥೆಯು ಬಹಳ ವ್ಯವಸ್ಥಾಪಿತವಾಗಿ ನಾಡಿನಲ್ಲಿ ನಡೆಯಲು ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವಂತಹ ನಾಡಿನ ಎಲ್ಲ ಜಮಾಯತ್ ಕಮಿಟಿ ಅಧಿಕೃತರು ಎಲ್ಲರ ಸಂವಹನ ಹಾಗೂ ಎಲ್ಲರ ಸಹಾಯದೊಂದಿಗೆ ಎಸ್ಇಡಿಸಿಯು ನಾಡಿನಲ್ಲಿ ಮದ್ರಸಾ ಎಂಬ ವ್ಯವಸ್ಥೆಯನ್ನು ಅತ್ಯಂತ ಸುಭದ್ರವಾಗಿ ನಡೆಸಿ ಬರುತ್ತಾ ಇದೆ.
ಪ್ರೀತಿಯ ಸಹೋದರರೇ, ಕಳೆದ 15 ವರ್ಷಗಳಿಂದ ಈ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಾ ಬರುವಾಗ ಇದೀಗ ಅದರ ಸ್ಫಟಿಕ ಸಂಭ್ರಮವನ್ನು ಆಚರಿಸುವಂತಹ ಹಂತದಲ್ಲಿದೆ. ಈ ಸ್ಫಟಿಕ ಸಂಭ್ರಮವು ಕೇವಲ ಒಂದು ದಿವಸದ ಸಾರ್ವಜನಿಕ ಸಮ್ಮೇಳನಕ್ಕೆ ಮಾತ್ರ ಸೀಮಿತವಾಗದೆ ಸುದೀರ್ಘವಾದ 15 ವೈವಿಧ್ಯಮಯವಾದ ಕಾರ್ಯಕ್ರಮಗಳ ಮೂಲಕ ಈ ಸ್ಫಟಿಕ ಸಂಭ್ರಮವನ್ನು ಆಚರಣೆ ಮಾಡಲು ಎಸ್ಇಡಿಸಿ ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಕಳೆದ 2015 ಕನ್ನಂಗಾರಿನ ಉಡುಪಿ ಜಿಲ್ಲೆಯ ಹೈಪಾ ಆಡಿಟೋರಿಯಂನಲ್ಲಿ ಅದರ ಉದ್ಘಾಟನಾ ಸಮಾರಂಭವು ನಡೆದಿತ್ತು. ಆಮೇಲೆ ವೈವಿಧ್ಯಮಯವಾದ ಕಾರ್ಯಕ್ರಮಗಳು ನಾಡಿನಾದ್ಯಂತ ಈ ರಾಜ್ಯದಾದ್ಯಂತ ನಡೆಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ನೀವು ಯೋಚನೆ ಮಾಡಿ ನೋಡಿ, ಮಂಗಳೂರಿನಲ್ಲಿ ನಡೆದಂತಹ ಆಧುನಿಕ ಜಗತ್ತಿನಲ್ಲಿ ಈ ಜಾತ್ಯಾತೀತ ಸಮಾಜದಲ್ಲಿ ಮದ್ರಸಾ ಎಂಬ ವ್ಯವಸ್ಥೆಯ ಬಗ್ಗೆ ಸ್ವಜಾತಿಯ ಮತ್ತು ಅಂತರ್ಜಾತಿಯ ಬುದ್ಧಿಜೀವಿಗಳನ್ನು ಕರೆಸಿ ಒಂದು ಸೆಮಿನಾರ್ ಅನ್ನು ಮಾಡಿ ಮದ್ರಸಾದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಎಸ್ಇಡಿಸಿ ಇದರ ಪ್ರಯುಕ್ತ ಮಾಡಿ ಬಂದಿದೆ. ಅದೇ ಸಂದರ್ಭದಲ್ಲಿ ಅದಕ್ಕೆ ಮಾತ್ರ ಸೀಮಿತವಾಗದೆ ನಾವೆಲ್ಲರೂ ಕೂಡ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಆರೋಗ್ಯಗಳು, ಕೆಲವೊಮ್ಮೆ ಮದ್ರಸಾದಲ್ಲಿ ಸೇವನೆ ಮಾಡುತ್ತಿರುವಂತಹ ಮಾಲಿನ್ಯಗಳಿರಬಹುದು, ಆರೋಗ್ಯದ ಬಗ್ಗೆ ಮಾಹಿತಿಗಳಿಲ್ಲದೆ ನಮ್ಮ ಸಮೂಹವು ಆರೋಗ್ಯದ ಬಗ್ಗೆ ಮಾಹಿತಿಗಳಿಲ್ಲದೆ ಹೋಗುವಂತಹ ಸಂದರ್ಭಗಳಲ್ಲಿ ಆರೋಗ್ಯ ಸಂಬಂಧವಾದ ಮಾಹಿತಿಗಳನ್ನು ಕೂಡ ಅವರಿಗೆ ಕೊಟ್ಟು ಅವರನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡಿದೆ. ಮದ್ರಸಾಗಳಲ್ಲಿ ಸೇವೆಯುತ್ತಿರುವಂತಹ ಉಲಮಾಗಳು, ವಿದ್ವಾಂಸರು, ಆ ವಿದ್ವಾಂಸರು ಅವರ ಪಾರ್ಟ್ ಟೈಮ್ಗಳನ್ನು ಮದ್ರಸಾ ಕ್ಲಾಸಿನ ಟೈಮ್ ಅನ್ನು ಬಿಟ್ಟರೆ ಇನ್ನಿತರ ಸಂದರ್ಭಗಳಲ್ಲಿ ಯಾವ ರೀತಿ ಉದ್ಯೋಗಗಳನ್ನು ಮಾಡಬಹುದು, ಯಾವ ರೀತಿ ಕಸುಬನ್ನು ಮಾಡಬಹುದು ಎಂಬುದರ ಬಗ್ಗೆಯೂ ಕೂಡ ಎಸ್ಇಡಿಸಿ ಅವರಿಗೆ ಮಾಹಿತಿಯನ್ನು ಕೊಡುವಂತಹ ಪ್ರತಿಪ್ರಿಯೆಯನ್ನು ಮಾಡಿದೆ. ಈ ರೀತಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಮಾಡುತ್ತಾ ಇದೀಗ ಕಟ್ಟ ಕಡೆಯದಾಗಿ ಅದರ ಸಮಾರೋಪ ಸಮಾರಂಭವು ಬರುವ 12ನೇ ತಾರೀಕಿನಂದು ನೆಹರು ಮೈದಾನದಲ್ಲಿ ನಡೆಯಲಿಕ್ಕಿದೆ. ನೀವು ಯೋಚನೆ ಮಾಡಿ ನೋಡಿ, 15 ಸಂವತ್ಸರಗಳನ್ನು ಎಸ್ಇಡಿಸಿ ಈ ನಾಡಿನಲ್ಲಿ ದಾಟುವಾಗ 15ನೇ ವರ್ಷವನ್ನು ದಾಟುವಂತಹ ಸಂದರ್ಭದಲ್ಲಿ ಅದು ಮಾಡಿದಂತಹ ಸೇವೆಗಳು ಅಲ್ಪ ಸ್ವಲ್ಪ ಮಾತ್ರವಲ್ಲ. ನೀವು ಯೋಚನೆ ಮಾಡಿ ನೋಡಬೇಕು, ಮದ್ರಸಾ ರಂಗದಲ್ಲಿ ದೊಡ್ಡದಾದ ಬದಲಾವಣೆಗಳನ್ನು ಕೂಡ ತರಲಿಕ್ಕೆ ಎಸ್ಇಡಿಸಿಯಿಂದ ಸಾಧ್ಯವಾಗಿದೆ. ಯಾಕೆ ಬೇಕಾಗಿದೆ ಮಾಡಬೇಕು, ಈ ನಾಡಿನಲ್ಲಿ ಧಾರ್ಮಿಕವಾದ ಶಿಕ್ಷಣವು ಅತ್ಯಂತ ಅನಿವಾರ್ಯವಾಗಿದೆ ಎಂಬುದನ್ನು ಮನಗಂಡು ಇಂತಹ ಸೇವನೆಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಆ ಎಸ್ಇಡಿಸಿಯು ಇವತ್ತು ನಮ್ಮ ನಾಡಿಗೆ ಅತ್ಯಂತ ದೊಡ್ಡ ಆಶಾ ಭಾವನೆಯ ಅಭಾವವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಮುಂದುವರಿಯುತ್ತಾ ಬರುತ್ತಾ ಇದೆ. ಯಾಕಂತ ಕೇಳಿದ್ರೆ ನಮಗೆ ತಿರಬಹುದು, ಕೆಲವೊಂದು ಬಡ ಜನರು ವಾಸ ಮಾಡುವಂತಹ ಪ್ರದೇಶಗಳಲ್ಲಿ ಅವರಿಗೆ ಮದ್ರಸಾ ವ್ಯವಸ್ಥೆಯನ್ನು ಮುಂದಕ್ಕೆ ಕೊಂಡೊಯ್ಯಲು ಸಾಧ್ಯವಾಗದೆ ಆರ್ಥಿಕವಾದ ಅಡಚಣೆಯಿಂದ ಮದ್ರಸೆಗಳು ಅರ್ಧದಲ್ಲಿ ನಿಲ್ಲುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಆರ್ಥಿಕವಾದ ನೆರವನ್ನು ಕೊಟ್ಟು ಆ ಮದ್ರಸಾಗಳನ್ನು ಮುನ್ನಡೆಸುವಂತಹ ಕಾರ್ಯಯೋಜನೆಗಳನ್ನು ಎಸ್ಇಡಿಸಿ ಹಾಕುತ್ತಾ ಬಂದಿದೆ. ಅದೇ ರೀತಿ ಪ್ರೀತಿಯ ಸಹೋದರರೇ, ನಮಗೊತ್ತಿದೆ ಈ ನಾಡಿನಲ್ಲಿ ಅತ್ಯಂತ ಕೆಳಮಟ್ಟದ ವೇತನವನ್ನು ಪಡೆಯುವ ಒಂದು ವಿಭಾಗ ಯಾರು ಅಂತ ಕೇಳಿದರೆ ಪ್ರೀತಿಯ ಬಂಧುಗಳು, ನೀವು ಯೋಚನೆ ಮಾಡಿ ನೋಡಿ, ಭವಿಷ್ಯಕ್ಕೆ ಈ ನಾಡಿಗೆ ಉಪಕಾರವಾಗುವಂತಹ ಈ ನಾಡಿನ ಅಖಂಡತೆಯನ್ನು ಕಾಪಾಡುವಂತಹ ಉನ್ನತವಾದ ಒಂದು ತಲೆಮಾರನ್ನು ಸೃಷ್ಟಿ ಮಾಡುವ ಮುಅಲ್ಲಿಮರು ಮದ್ರಸಾಗಳಲ್ಲಿ ಸೇವೆ ಮಾಡುವಂತಹ ಮುಅಲ್ಲಿಮರಾಗಿದ್ದಾರೆ. ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಮಕ್ಕಳ ಮದುವೆಗಳಿರಬಹುದು, ಅವರ ಸಹೋದರಿಯರ ಮದುವೆಗಳಿರಬಹುದು, ಅವರ ಗೃಹ ನಿರ್ಮಾಣಗಳಿರಬಹುದು, ಅವರ ಆರೋಗ್ಯ ಸಂಬಂಧವಾದ ವೈದ್ಯಕೀಯ ಸಂಬಂಧವಾದಂತಹ ಚಿಕಿತ್ಸೆ ಸಂಬಂಧವಾದಂತಹ ವಿಚಾರಗಳು, ಆ ಸಂದರ್ಭಗಳಲ್ಲೆಲ್ಲ ಅವರಿಗೆ ಎಸ್ಇಡಿಸಿಯು ದೊಡ್ಡ ನೆರಳಾಗಿ ನಿಂತಿದೆ. ಅಲ್ಲಿಗೆ ಮಾತ್ರ ಮುಗಿಯದೆ ನೀವು ಯೋಚನೆ ಮಾಡಿ ನೋಡಿ, ವೃದ್ಧಾಪ್ಯ ಸಹಜವಾಗಿ ಮುಅಲ್ಲಿಮರು ಒಂದು ವೇಳೆ ರಿಟೈರ್ಡ್ ಆಗಿ ಮನೆಯಲ್ಲಿ ಕುಳಿತುಕೊಳ್ಳುವಂತಹ ಸಂದರ್ಭಗಳು ಬಂದಾಗ ಆ ಮುಅಲ್ಲಿಮರಿಗೆ ಪಿಂಚಣಿಯನ್ನು ಕೊಟ್ಟು, ಅವರಿಗೆ ಪೆನ್ಷನ್ ಅನ್ನು ಕೊಟ್ಟು, ಅವರಿಗೆ ಬೇಕಾದಂತಹ ಆರ್ಥಿಕವಾದ ನೆರವನ್ನು ಕೊಡುತ್ತಾ ಇದೆ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ನಾಡಿನಲ್ಲಿ ಪಿಂಚಣಿಯನ್ನು ಕೊಡುವಂತಹ ಖಾಸಗಿ ಸಂಸ್ಥೆಯೊಂದಿದ್ದರೆ ಅದು ಎಸ್ಇಡಿಸಿ ಮಾತ್ರವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರೀತಿಯ ಸಹೋದರರೇ, ಇನ್ನೂ ಕೂಡ ಹಲವಾರು ಯೋಜನೆಗಳು, ಹಲವಾರು ನೆರವಿನ ಹಸ್ತಗಳನ್ನು ಎಸ್ಇಡಿಸಿ ಮಾಡಿ ಬರುತ್ತಾ ಇದೆ. ನಮಗೊತ್ತಿದೆ, ಈಗಾಗಲೇ ಹೇಳಿರುವ ಹಾಗೆ ಹೇಳಿರುವ ಹಾಗೆ ನಮ್ಮ ನಾಡಿನಲ್ಲಿರುವಂತಹ ಅನಾಥರು, ತಂದೆಯನ್ನು ಕಳಕೊಂಡಂತಹ ಯತೀಮ್ಗಳಿರಬಹುದು, ಬಡವರಿರಬಹುದು, ನಿರ್ಗತಿಕರಿರಬಹುದು,
ಅವರಿಗೆ ಪುಸ್ತಕಗಳನ್ನು ಖರೀದಿ ಮಾಡಲು ಸಾಧ್ಯವಾಗದೆ, ಅವರಿಗೆ ಪರೀಕ್ಷಾ ಫೀಸುಗಳನ್ನು ಭರಿಸಲು ಸಾಧ್ಯವಾಗದೆ, ಅವರ ಮದ್ರಸಾ ಶಿಕ್ಷಣವು ಅರ್ಧದಲ್ಲಿ ನಿಲ್ಲೋದನ್ನು ಕಾಣುವಾಗ ಅವರ ಮದ್ರಸಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟು, ಅವರಿಗೆ ಪಾಠ ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟು, ಅವರಿಗೆ ಟೆಕ್ಸ್ಟ್ ಗಳನ್ನು ಕೊಟ್ಟು, ಅವರ ಪರೀಕ್ಷಾ ವೆಚ್ಚವನ್ನು ಭರಿಸಿ ಅವರನ್ನು ಕೂಡ ಮುಂದಕ್ಕೆ ಕೊಂಡೊಯ್ಯುವಂತಹ ಸಹಸ್ರಾರು ಹಲವಾರು ಕಾರ್ಯ ಯೋಜನೆಗಳನ್ನು ಎಸ್ಇಡಿಸಿ ಮಾಡಿ ಬರುತ್ತಾ ಇದೆ. ಒಂದು ಮಾತನ್ನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ, ಇಷ್ಟೆಲ್ಲ ಜವಾಬ್ದಾರಿಯುತವಾದಂತಹ ಕಾರ್ಯಕ್ರಮಗಳನ್ನು ಕಳೆದ 15 ವರ್ಷಗಳಿಂದ ಎಸ್ಇಡಿಸಿ ಮಾಡುವಾಗ ಈ ಜವಾಬ್ದಾರಿಯನ್ನು ವಹಿಸಿಕೊಂಡದ್ದು ಈ ನಾಡಿನ ಉಮರಾಗಳಲ್ಲ, ಈ ನಾಡಿನ ಧನಿಕರಲ್ಲ, ಅದನ್ನು ವಹಿಸಿಕೊಂಡದ್ದು ಅತ್ಯಂತ ಕಡಿಮೆ ವೇತನದಲ್ಲಿ ಪವಿತ್ರವಾದ ದೀನುಲ್ ಇಸ್ಲಾಮಿನ ಸೇವೆಯನ್ನು ಮಾಡುವಂತಹ ಮುಅಲ್ಲಿಮರಾಗಿದ್ದಾರೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಈ ಜವಾಬ್ದಾರಿಯನ್ನು ಇವತ್ತು ಯಾವುದೇ ಉಮರಾಗಳ ತಲೆಗೆ ಗುಟ್ಟಿಲ್ಲ, ಯಾವುದೇ ಸಂಪನ್ನರ ತಲೆಗೆ ಅದನ್ನು ಬಿಟ್ಟು ಗುಟ್ಟಿಲ್ಲ, ಅದನ್ನು ಎಸ್ಇಡಿಸಿ ಸ್ವತಃ ಖಾಸಗಿಯಾಗಿ ಮಾಡಿ ಬರುತ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ, ಯಾಕೆ ಬೇಕಾಗಿ ನಾವು ಇದನ್ನು ಮಾಡಬೇಕು? ಇಷ್ಟೆಲ್ಲ ಖರ್ಚುಗಳನ್ನು ಮಾಡಿ, ಇಷ್ಟೆಲ್ಲ ತ್ಯಾಗಗಳನ್ನು ಮಾಡಿ, ಇಷ್ಟೆಲ್ಲ ಸಂಕಷ್ಟಗಳನ್ನು ಅನುಭವಿಸಿ ಯಾಕೆ ಬೇಕಾಗಿ ಇದನ್ನು ನಾವು ಮಾಡಬೇಕು? ನೀವು ಯೋಚನೆ ಮಾಡಿ ನೋಡಿ, ಮದ್ರಸಾ ಎಂಬುದು ಧಾರ್ಮಿಕವಾದ ಶಿಕ್ಷಣವನ್ನು ಕೊಡುವಂತಹ ಅತ್ಯಂತ ದೊಡ್ಡ ಕ್ಷೇತ್ರವಾಗಿದೆ. ಆ ಕ್ಷೇತ್ರವನ್ನು ಇವತ್ತು ನಾವು ಕೈ ಬಿಟ್ಟರೆ ಏನಾಗಬಹುದು ಎಂಬುದಕ್ಕೆ ನೂರಾರು ಉದಾಹರಣೆಗಳನ್ನು ನಮ್ಮ ಮುಂದೆ ಇಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಬಹುದು. ನೀವು ಯೋಚನೆ ಮಾಡಿ ನೋಡಿ, ಮದ್ರಸಾಗಳು ಇಲ್ಲದಂತಹ ಕಡೆಗಳಲ್ಲಿ ಧಾರ್ಮಿಕವಾದ ಅಧಪತನಗಳು ಅತ್ಯಂತ ಹೆಚ್ಚಾಗಿ ನಾವು ಕಾಣುತ್ತಾ ಇದ್ದೇವೆ. ಈ ನಾಡಿನ ಮಾರಕ ಶಕ್ತಿಗಳಾಗಿ, ಈ ನಾಡಿನ ವಿಧ್ವಂಸಕ ಚಟುವಟಿಕೆಗಳನ್ನು ಮಾಡುವವರಾಗಿ ಈ ನಾಡಿನಲ್ಲಿರುವ ಯಾವುದೆಲ್ಲ ಆಪತ್ಕಾರಿ ಘಟನೆಗಳಿವೆಯೋ ಅದೆಲ್ಲವನ್ನು ಮಾಡುವಂತಹ ಒಂದು ವಿಭಾಗವಾಗಿ ಈ ನಾಡಿನ ಈ ಜಗತ್ತಿನ ಭವಿಷ್ಯದ ತಲೆಮಾರು ಹುಟ್ಟಿ ಬರುವುದನ್ನು ನಾವು ಕಾಣುತ್ತಾ ಇದ್ದೇವೆ. ದೈನಂದಿನ ಪತ್ರಿಕಾ ಮಾಧ್ಯಮಗಳ ಲೀಡಿಂಗ್ ನ್ಯೂಸ್ಗಳಿರಬಹುದು, ಟಿವಿ ಮಾಧ್ಯಮಗಳ ಬ್ರೇಕಿಂಗ್ ನ್ಯೂಸ್ಗಳಿರಬಹುದು, ಈ ನಾಡಿನಲ್ಲಿ ನಡೆಯುವಂತಹ ವಿಧ್ವಂಸಕ ಚಟುವಟಿಕೆಗಳು, ಎಲ್ಲಾ ರೀತಿಯ ಕೊಲೆಗಳು, ಅನ್ಯಾಯಗಳು, ಅಕ್ರಮಗಳು, ಲೂಟಿಗಳು, ದರೋಡೆಗಳು, ಇದರ ಹಿಂದೆ ಯಾರಿದ್ದಾರೆ? ಈ ಪ್ರಕರಣಗಳಲ್ಲಿ ಬಂಧಿಯಾದಂತಹ ಅಪರಾಧಿಗಳ ಶೈಕ್ಷಣಿಕವಾದ ಅರ್ಹತೆಯ ಬಗ್ಗೆ ಅವಲೋಕನ ಮಾಡುವಾಗ ಈ ನಾಡಿನ ಉನ್ನತವಾದ ವಿದ್ಯಾಸಂಸ್ಥೆಗಳಲ್ಲಿ, ಈ ನಾಡಿನ ಕಾಲೇಜುಗಳಲ್ಲಿ ಉನ್ನತವಾದ ವ್ಯಾಸಂಗವನ್ನು ಮಾಡಿ ಪದವಿಯನ್ನು ಪಡೆದಂತಹ ವಿದ್ವಾಂಸರು, ಪದವಿಯನ್ನು ಪಡೆದಂತಹ ಪದವೀಧರರು ಇಂತಹ ಚಟುವಟಿಕೆಗಳ ಹಿಂದೆ ನಿಲ್ಲುತ್ತಾ ಇದ್ದಾರೆ. ನಮಗೊತ್ತಿದೆ ಪ್ರೀತಿಯ ಸಹೋದರರೇ, ಇಂತಹ ಲೌಕಿಕವಾದ ವಿದ್ಯಾ ಕೇಂದ್ರಗಳಿಂದ ಇಂತಹದನ್ನು ಮಾತ್ರ ನಮಗೆ ಇವತ್ತು ನಿರೀಕ್ಷೆ ಮಾಡಲಿಕ್ಕೆ ಇದೆ. ನಿಮಗೊತ್ತಿರಬಹುದು, ಕಳೆದ ಹಲವಾರು ವರ್ಷಗಳ ಹಿಂದೆ ಉತ್ತರ ಭಾರತದ ವಾರಣಾಸಿಯ ಹಿಂದೂ ಬನಾರಸ್ ಯೂನಿವರ್ಸಿಟಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತಿನ ಭಾರತದ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಒಂದು ಮಾತನ್ನು ಹೇಳಿದರು. ಉತ್ತರ ಭಾರತದಲ್ಲಿ ಎರಡು ಪ್ರತಿಷ್ಠಿತವಾದ ವಿದ್ಯಾಸಂಸ್ಥೆಗಳಿವೆ, ಅದರಲ್ಲಿ ಒಂದು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಎರಡನೆಯದು ಬನಾರಸ್ ಹಿಂದೂ ಯೂನಿವರ್ಸಿಟಿ. ಈ ಎರಡು ವಿದ್ಯಾಸಂಸ್ಥೆಗಳು ಎರಡು ಪ್ರತಿಷ್ಠಿತವಾದ ಧರ್ಮಕ್ಕೆ ಹೊಂದಿಕೊಂಡು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದು ಸಂಸ್ಥೆಯ ಮುಂದೆ ಹಿಂದೂ ಎಂದು ಸೇರಿಸಲಾಗಿದ್ದರೆ ಇನ್ನೊಂದರ ಮುಂದೆ ಮುಸ್ಲಿಂ ಎಂದು ಸೇರಿಸಲಾಗಿದೆ. ಯಾವುದೇ ಒಂದು ಸಂಸ್ಥೆಯ ಮುಂದೆ ಹಿಂದೂ ಎಂದು ಮುಸ್ಲಿಂ ಎಂದು ಅಲ್ಲಿ ಬರೆದ ತಕ್ಷಣ ಅಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ, ಆಧ್ಯಾತ್ಮಿಕವಾದ ಪ್ರಭೆಯನ್ನು ಪಡೆದವರನ್ನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಅವರಿಗೆ ಆಧ್ಯಾತ್ಮಿಕವಾದಂತಹ ಜೀವನ ಶೈಲಿಯನ್ನು ಅವರಿಗೆ ಕೊಡಬೇಕಾಗಿದೆ. ಪ್ರೀತಿಯ ಸಹೋದರರೇ, ಅದಿವತ್ತು ನಾವೆಲ್ಲಿಂದ ಪಡೆಯಬೇಕು? ಮದ್ರಸಾಗಳಿಂದ ಮಾತ್ರ ಸಾಧ್ಯ. ನೀವು ಯೋಚನೆ ಮಾಡಿ ನೋಡಿ, ಇವತ್ತು ಈ ಪ್ರಕರಣಗಳಲ್ಲಿ ಭಾಗಿಯಾಗುವಂತಹ ವಿದ್ಯಾರ್ಥಿಗಳು ಅವರು ಈ ನಾಡಿನಲ್ಲಿರುವಂತಹ ಎಲ್ಕೆಜಿಗಳಿಗೆ ಹೋದಂತಹ ವಿದ್ಯಾರ್ಥಿಗಳಾಗಿದ್ದಾರೆ, ಈ ನಾಡಿನ ಯುಕೆಜಿಗಳಲ್ಲಿ ಕಲಿತವರಾಗಿದ್ದರು. ಎಲ್ಕೆಜಿಗೆ ಹೋಗುವಂತಹ ಸಂದರ್ಭಗಳಲ್ಲಿ ಅವರಿಗೆ ಅಪರಾಧಗಳ ಬಗ್ಗೆ ಗೊತ್ತಿಲ್ಲ, ಕೊಲೆಗಳ ಬಗ್ಗೆ ಗೊತ್ತಿಲ್ಲ, ಪಾತಕಗಳ ಬಗ್ಗೆ ಗೊತ್ತಿಲ್ಲ, ಅನ್ಯಾಯಗಳ ಬಗ್ಗೆ ಗೊತ್ತಿಲ್ಲ, ಅಕ್ರಮಗಳ ಬಗ್ಗೆ ಗೊತ್ತಿಲ್ಲ. ಅತ್ಯಂತ ಸ್ಫಟಿಕ ಸಮಾನವಾದ ಮನಸ್ಸಿನವರಾಗಿ ನಿಷ್ಕಲಂಕರಾದ ಸಣ್ಣ ಪುಟ್ಟ ಪುಟಾಣಿಗಳು ಎಲ್ಕೆಜಿಗೆ ಸೇರಿದಾಗ, ಪ್ರೀತಿಯ ಸಹೋದರರೇ, ಕೊನೆಯದಾಗಿ ಕಟ್ಟ ಕಡೆಯದಾಗಿ ಹೈಸ್ಕೂಲ್ಗಳಿಗೆ ಹೋಗಿ ಕಾಲೇಜುಗಳಿಗೆ ಸೇರಿ ಈ ನಾಡಿನ ಉನ್ನತವಾದ ವಿದ್ಯಾಸಂಸ್ಥೆಗಳಲ್ಲಿ ಅವರು ಪದವಿಯನ್ನು ಪಡೆದ ಮೇಲೆ ಅವರೇನಾಗ್ತಾರೆ ಎಂಬುದನ್ನು ಇತ್ತೀಚಿನ ಹಲವಾರು ವಾರ್ತೆಗಳು ನಮಗೆ ಮನದಟ್ಟು ಮಾಡಿಕೊಡುತ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ, ಭಾರತ ದೇಶದಲ್ಲಿ 35,000
ಸಾವಿರಕ್ಕೂ ಮಿಕ್ಕ ಪದವಿ ಕಾಲೇಜುಗಳಿದೆ, ಡಿಗ್ರಿಗಳನ್ನು ಕೊಡುವಂತಹ ಕಾಲೇಜುಗಳಿವೆ, 200ಕ್ಕೂ ಮಿಕ್ಕ ಯೂನಿವರ್ಸಿಟಿಗಳಿವೆ, ವಿಶ್ವವಿದ್ಯಾನಿಲಯಗಳು ಇವತ್ತು ಭಾರತದಲ್ಲಿವೆ. ಈ ವಿದ್ಯಾಲಯಗಳಿಂದ ಪ್ರತಿಯೊಂದು ವರ್ಷವೂ ಕೂಡ ಲಕ್ಷಾಂತರ ಗ್ರಾಜ್ಯುಯೇಟ್ಗಳನ್ನು ಈ ಸಮಾಜಕ್ಕೆ, ಈ ನಾಡಿಗೆ ಸಮರ್ಪಣೆ ಮಾಡಲಾಗ್ತಾ ಇದೆ. ಅದರಲ್ಲಿ ಯಾವತ್ತೂ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿಯು ಈ ನಾಡಿಗೆ ಮಾದರಿ ಯೋಗ್ಯ ವಿದ್ಯಾರ್ಥಿಯಾಗಿ, ಈ ನಾಡಿಗೆ ಒಬ್ಬ ಮಾದರಿ ಯೋಗ್ಯಂತಹ ವ್ಯಕ್ತಿಯಾಗಿ, ರೋಲ್ ಮಾಡೆಲ್ಗಳನ್ನಾಗಿ ಒಬ್ಬನೇ ಒಬ್ಬ ಗ್ರಾಜ್ಯುಯೇಟ್ ಅನ್ನು ಪದವೀಧರನನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಾಗಿದೆ ಭೌತಿಕವಾದ ಈ ವಿದ್ಯಾಭ್ಯಾಸಗಳು ಮನುಷ್ಯನ ಪಾರತ್ರಿಕವಾದ ಬದುಕಿಗೆ ಒಮ್ಮೆಯೂ ಕೂಡ ಸಪೋರ್ಟ್ ಅನ್ನು ನೀಡಿದ ಸಂದರ್ಭದಲ್ಲಿ, ಭೌತಿಕವಾದ ರಂಗದಲ್ಲಿ ಮನುಷ್ಯನು ಸಂಪೂರ್ಣನಾಗಿ ವಿಫಲನಾದಾಗ ಆತನಿಗೆ ಉನ್ನತವಾದ ಬೆಳವಣಿಗೆಯನ್ನು ಕೊಡುವಂತಹ ಧಾರ್ಮಿಕವಾದ ಶಿಕ್ಷಣ ಅನಿವಾರ್ಯವಾಗಿದೆ. ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಿದ್ಧಾಂತದಲ್ಲಿ ನಮಗೆ ಅದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲೇಜಿಗೆ, ಅವರ ಪಾಠಶಾಲೆಗೆ ಅವತ್ತು ಹೋದವರು ಯಾರು? ಅವರು ಆರೋಪಗಳ ಬಗ್ಗೆ, ಅಪರಾಧಗಳ ಬಗ್ಗೆ ಗೊತ್ತಿಲ್ಲದವರಲ್ಲ, ಅನ್ಯಾಯದ ಬಗ್ಗೆ ಗೊತ್ತಿಲ್ಲದವರಲ್ಲ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಾಠಶಾಲೆಗೆ ಹೋದಂತಹ ವಿದ್ಯಾರ್ಥಿಗಳು ದಿನದ 24 ಹೆಚ್ಚಿನ ಸಮಯಗಳಲ್ಲೂ ಕೂಡ ಮದ್ಯಪಾನವನ್ನು ಮಾಡುತ್ತಾ ಬಂದವರು. ಜನಿಸಿದ ಮಗು ಹೆಣ್ಣೆಂದಾದರೆ ಜೀವಂತವಾಗಿ ಹೋಳುತ್ತಿದ್ದವರು, ಅನ್ಯಾಯಗಳನ್ನು ಮಾಡುವವರು, ಅಕ್ರಮಗಳನ್ನು ಮಾಡುವವರು. ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಾಠಶಾಲೆಗೆ ದಾಖಲಾಗಿದ್ದರು. ಆದರೆ ಮುಹಮ್ಮದುರ್ ರಸೂಲುಲ್ಲಾಹಿ ಪವಿತ್ರವಾದ ಕುರ್ಆನ್ ಹೇಳಿತು, ವಯಿನ್ ಕಾನು ಮಿನ್ ಖಬ್ಲು ಲಫೀ ಲಲಾಲಿ ಮುಬೀನ್. ಅತ್ಯಂತ ದೊಡ್ಡ ಪಥಭ್ರಷ್ಟರಾದಂತಹ ಸಮೂಹವನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿದ್ದಿದರು. ತಿದ್ದಿ ಅವರೊಂದು ಮಾತನ್ನು ಹೇಳಿದರು, ಅಸಹಾಬಿ ಕನ್ನುಜು ಬಿ ಅಯ್ಯಿ ಹಿಮ್ಮಿಕ್ ತದೈತು ಮಿಹತದೈತು. ನನ್ನ ಸಹಾಬಿಗಳು ನಕ್ಷತ್ರ ಸಮಾನರಾಗಿದ್ದಾರೆ, ಅವರಲ್ಲಿ ಯಾರನ್ನು ಹಿಂಬಾಲಿಸಿದರೂ ಕೂಡ ನೀವು ಸನ್ಮಾರ್ಗದಲ್ಲಾಗಿರುವಿರಿ ಎಂದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದ್ದರೆ ನೀವು ಯೋಚನೆ ಮಾಡಿ ನೋಡಿ. ಆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಾಠಶಾಲೆಗೆ ಹೋದವರು ಯಾರು? ಇವತ್ತಿನ ನಮ್ಮ LKG ಹೋಗುವವರು ಯಾರು? ಎಷ್ಟೊಂದು ವ್ಯತ್ಯಾಸಗಳಿವೆ, ಆದರೂ ಕೂಡ ನಿಷ್ಕಲಂಕ ಹೃದಯದ ವಿದ್ಯಾರ್ಥಿಗಳನ್ನು ಈ ನಾಡಿಗೆ ಅನುಕೂಲವಾಗುವಂತಹ ಸಂಪತ್ತುಗಳಾಗಿ ಮಾರ್ಪಡಣೆ ಮಾಡಲು ಈ ನಾಡಿನ ಭೌತಿಕವಾದ ಶಾಲಾ ಕಾಲೇಜುಗಳಿಂದ, ಭೌತಿಕವಾದ ವಿದ್ಯಾಭ್ಯಾಸಗಳಿಂದ ಸಾಧ್ಯವಾಗ್ತಾ ಇಲ್ಲ. ಇಲ್ಲಾಗಿದೆ ಧಾರ್ಮಿಕವಾದ ವಿದ್ಯಾಭ್ಯಾಸದ ಮಹತ್ವ ನಮಗೆ ಮನವರಿಕೆಯಾಗುವುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಇಂತಹ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಶಿಕ್ಷಣವನ್ನು ಕೊಡುವ ಅತ್ಯಂತ ದೊಡ್ಡ ಒಂದು ಸಂಸ್ಥೆಯಾಗಿ ಇವತ್ತು ನಮ್ಮ ಮದ್ರಸಾಗಳು ನಾಡಿನಾದ್ಯಂತ ಕಾರ್ಯಾಚರಣೆ ಮಾಡ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ, ಇಷ್ಟೆಲ್ಲ ಕಾರ್ಯಾಚರಣೆಗಳನ್ನು ಮಾಡಿ ಇಂತಹ ಒಂದು ಸಮೂಹವನ್ನು ಈ ನಾಡಿಗೆ ನಾವು ಸಮರ್ಪಣೆ ಮಾಡುವುದು ಯಾಕೆ? ನಮ್ಮ ನಾಡು ಒಂದು ಸುಂದರವಾದ ನಾಡಾಗಿದೆ. ಭಾರತ ದೇಶದ ಸೊಬಗು ಅವರ್ಣನೀಯವಾಗಿದೆ, ವರ್ಣನಾತೀತವಾಗಿದೆ. ಈ ನಾಡಿನ ಸೊಬಗನ್ನು ವರ್ಣನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಈ ನಾಡಿನ ಮೆರಗನ್ನು ವರ್ಣನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಯೋಚನೆ ಮಾಡಿ ನೋಡಿ ಪ್ರೀತಿಯ ಸಹೋದರರೇ, ನಾವು ನಮ್ಮ ಭಾರತ ದೇಶವನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ಇದ್ದೇವೆ, ನಾವು ಗೌರವಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯುವ ಬಹುಮಾನ್ಯರಾದ ರಾಫಿ ಹಸನ್ ಉಸ್ತಾದ್ ನಮ್ಮ ವೇದಿಕೆಗೆ ಬರುತ್ತಾ ಇದ್ದಾರೆ. طلع البدر علينا طلع البدر علينا طلع البدر علينا طلع البدر علينا مين ثاني يا تيمدا طلع البدر علينا طلع البدر علينا طلع البدر علينا طلع البدر علينا ಪ್ರೀತಿಯ ಸಹೋದರರೇ, ಇನ್ನು ಕೂಡ ಭಾಷಣವನ್ನು ನಾನು ಮುಂದುವರಿಸುವುದಿಲ್ಲ. ನಾವೆಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಹಸನಿ ಉಸ್ತಾದ್ರವರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅಲ್ಲಾಹು ರಬ್ಬ ಸುಬ್ಹಾನಹು ವ ತಆಲ ಪರಿಪೂರ್ಣವಾದ ಆಫಿಯತ್ ಹಾಗೂ ದೀರ್ಘಾಯುಷ್ಯವನ್ನು ಕರುಣಿಸಲಿ. ಈ ಸಂದರ್ಭದಲ್ಲಿ
ಪ್ರಾರ್ಥನೆ ಮಾಡುತ್ತಾ ಪ್ರೀತಿಯ ಸಹೋದರರೇ, ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಕ್ತಾಯಗೊಳಿಸಲಿಕ್ಕೆ ಇಚ್ಛೆ ಪಡುತ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಸುಂದರವಾದ ಭಾರತ ದೇಶದಲ್ಲಿ ವಾಸ ಮಾಡುವ ಈ ನಾಡಿನ ಮೆರುಗು ಜಗತ್ತಿನಲ್ಲಿರುವ ಎಷ್ಟೇ ರಾಷ್ಟ್ರಗಳಿದ್ದರೂ ಕೂಡ ಇಂತಹ ಸುಂದರವಾದ ಒಂದು ನಾಡನ್ನು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಹಲವಾರು ವರ್ಷಗಳ ಹಿಂದೆ ಈ ನಾಡಿಗೆ ಬಂದಂತಹ ಬ್ರಿಟಿಷರು ಈ ನಾಡನ್ನವರು ದೋಚಲಿಲ್ಲ. ಈ ನಾಡಿನವರು ತಮ್ಮ ವಸಾಹತು ಶಾಹಿಗಳನ್ನಾಗಿ ಮಾಡಿದರು. ಇಲ್ಲಿನ ಸಂಪತ್ತನ್ನು ಅವರು ಅನುಭವಿಸಲು ಇಲ್ಲಿ ಅವರು ವಾಸ ಮಾಡಿದರು. ಇಂತಹ ಸುಂದರವಾದ ಒಂದು ನಾಡಾಗಿದೆ ನಮ್ಮ ಭಾರತ ದೇಶ. ಆದ್ದರಿಂದ ಈ ಭಾರತ ದೇಶವು ಈ ನಾಡಿಗೆ ಸ್ವಾತಂತ್ರ್ಯ ಲಭಿಸಿ 1947ರಿಂದ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಈ ದೇಶವು ಘೋಷಣೆಗೊಂಡಾಗ ಇದರ ಹಿರಿಮೆಗೆ ಒಂದು ಗರಿಮತ್ತೆಯೂ ಕೂಡಿದಂತಾಗಿದೆ. ಇಂತಹ ಒಂದು ದೇಶವನ್ನು ಜಗತ್ತಿನ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಈ ನಾಡಿನ ಸೊಬಗನ್ನು ಉಳಿಸುವ, ಈ ನಾಡಿನ ಸಂವಿಧಾನವನ್ನು ಕಾಪಾಡುವ ಉನ್ನತವಾದ ಒಂದು ಸಮೂಹವನ್ನು ಇಲ್ಲಿ ಕಟ್ಟಿ ಬೆಳೆಸಬೇಕಾದುದು ಅನಿವಾರ್ಯವಾಗಿದೆ. ಅದಕ್ಕೆ ಬೇಕಾಗಿ ಇಲ್ಲಿನ ಉದ್ಯಮ ವಿದ್ವಾಂಸರು ನಾಯಕತ್ವವನ್ನು ಕೊಡುತ್ತಾರೆ. ಈ ನಾಡಿನ ಅಖಂಡತೆಗೆ ಯಾವತ್ತೂ ಕೂಡ ಭದ್ರತೆಯನ್ನು ಒದಗಿಸುವ, ಈ ನಾಡಿನ ಸಾಮರಸ್ಯತೆಗೆ ಬೇಕಾಗಿ ಕಾರ್ಯಾಚರಣೆ ಮಾಡುವ ಉನ್ನತವಾದ ಒಂದು ಸಮೂಹವನ್ನು ಇಲ್ಲಿ ಸೃಷ್ಟಿ ಮಾಡಲು ನಮ್ಮೆಲ್ಲರ ನಾಯಕರು ಇವತ್ತು ನಮಗೆ ಬೋಧನೆಗಳನ್ನು ಕೊಡುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮನ್ನವರು ಬೆಳೆಸ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ನೀವು ಯೋಚನೆ ಮಾಡಿ ನೋಡಿ, ನಮ್ಮ ನಾಡಿನ ಸಂವಿಧಾನ, ಆ ಸಂವಿಧಾನದ ಸಂರಕ್ಷಣೆಯು ಪ್ರತಿಯೊಬ್ಬ ಭಾರತೀಯನ ಕಡ್ಡಾಯವಾದ ಕರ್ತವ್ಯವಾಗಿದೆ. ಆ ಕಡ್ಡಾಯವಾದ ಕರ್ತವ್ಯವನ್ನು ನಾವು ಖಂಡಿತವಾಗಿಯೂ ಮಾಡಲೇಬೇಕಾಗಿದೆ. ಇವತ್ತು ನಾವು ಇನ್ಶಾಅಲ್ಲಾ ನಾಳೆದ್ದು 12ನೇ ತಾರೀಕಿನಂದು ಮಂಗಳೂರಿನಲ್ಲಿ ನಡೆಯುವಂತಹ SEDC ಸಮ್ಮೇಳನವನ್ನು ಅತ್ಯಂತ ದೊಡ್ಡ ಒಂದು ಶರೀಅತ್ ಕಾನ್ಫರೆನ್ಸ್ ಆಗಿ ನಾವು ಮಾರ್ಪಡಲಿಕ್ಕೆ ಇಚ್ಛೆ ಬಯಸಿದ್ದೇವೆ. ಯಾಕೆ ಬೇಕಾಗಿ ಈ ಶರೀಅತ್ತಿನ ಸಂರಕ್ಷಣೆ ಯಾವತ್ತೂ ಕೂಡ ಅನಿವಾರ್ಯವಾಗಿದೆ. ಇದರಲ್ಲಿ ಹಸ್ತಕ್ಷೇಪ ಮಾಡಲು ಯಾರನ್ನು ಕೂಡ ನಾವು ಅನುಮತಿಸೋದಿಲ್ಲ ಎಂಬುದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಈಗಾಗಲೇ ಹೇಳಿಯಾಗಿದೆ. ಈ ಶರೀಅತ್ತಿಗೆ ಯಾವೆಲ್ಲ ಸಂದರ್ಭಗಳಲ್ಲಿ ಕೊಡಲಿ ಏಟು ಬಿದ್ದಿದ, ಆ ಸಂದರ್ಭದಲ್ಲಿ ಮುಸಲ್ಮಾನರು ಸಿಡಿದೆದ್ದು ಹೋರಾಟವನ್ನು ಮಾಡಿದ್ದಾರೆ ಎಂಬುದು ಚರಿತ್ರೆಯ ಯಾಥಾರ್ಥ್ಯವಾಗಿದೆ, ವಸ್ತು ವಾಸ್ತವಿಕತೆಯಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ನೀವು ಯೋಚನೆ ಮಾಡಿ ನೋಡಿ, ಈ ಪವಿತ್ರವಾದ ಶರೀಅತ್ತುಲ್ ಇಸ್ಲಾಂ ಅದು ಬದಲಾವಣೆಗೊಳಪಟ್ಟದ್ದು ಇವತ್ತು ಮಾತ್ರವಲ್ಲ, ಅದನ್ನು ಬದಲಾವಣೆ ಮಾಡಲು ಪ್ರಯತ್ನಗಳು ನಡೆದದ್ದು 1923ರಲ್ಲಿ ಭಾರತ ದೇಶಕ್ಕೆ ನುಸುಳಿದಂತಹ ವಹಾಬಿಗಳು ಪರಂಪರಾಗತವಾಗಿ ಬಂದಂತಹ ಪವಿತ್ರವಾದ ಶರೀಅತ್ತುಲ್ ಇಸ್ಲಾಂ ಅನ್ನು ಆ ಬದಲಾವಣೆ ಮಾಡಲು ಅದನ್ನು ಮಾರ್ಪಾಡು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರು. ಮುಸಲ್ಮಾನರು ಮಾಡಿದ ನಮಾಜ್ 20 ರಕಾತ್ ತರಾವೀಹ್ ನಮಾಜ್ ಮಾಡುತ್ತಾ ಬರುತ್ತಾ ಇದ್ದಂತಹ ತರಾವೀಹ್ ನಮಾಜ್ ಅನ್ನು ಕದ್ದರು. ಅದೇ ರೀತಿ ಮುಸ್ಲಿಂ ಮಹಿಳೆಯರನ್ನು ಮಸೀದಿಗೆ ಹೋಗುವಂತಹ ಪ್ರಯತ್ನವನ್ನು ಮಸೀದಿಗೆ ಕೊಂಡೊಯ್ಯುವಂತಹ ಪ್ರಯತ್ನಗಳನ್ನು ಮಾಡಿದರು. ಅದೇ ರೀತಿ ಹಲವಾರು ನೂತನವಾದ ಸಿದ್ಧಾಂತಗಳನ್ನು ಈ ನಾಡಿನ ಮುಂದೆ ಪ್ರಚಾರ ಮಾಡುತ್ತಾ ಪವಿತ್ರವಾದ ಶರೀಅತ್ತನ್ನು ತಿದ್ದುವಂತಹ ಪ್ರಯತ್ನಗಳನ್ನು ಮಾಡಿದಾಗ ನಮ್ಮ ನಾಡಿನ ವಿದ್ವಾಂಸರು ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಆದ್ದರಿಂದಲೇ ಇವತ್ತು ನಮ್ಮ ಯಾವ ನಮ್ಮ ಸಂಸ್ಥೆಗಳಿಗೆ, ನಮ್ಮ ನಾಯಕರಿಗೆ, ನಮ್ಮ ಉಲೆಮಾ ವಿದ್ವಾಂಸರಿಗೆ ಅಂತಹ ಶರೀಅತ್ತನ್ನು ಬದಲಾವಣೆ ಮಾಡಿದಂತಹ ನೂತನವಾದಿಗಳ ಚಹಾವನ್ನು ಕುಡಿದು ಅವರ ಜೊತೆಗೆ ಸೇರಿ ಈ ನಾಡಿನಲ್ಲಿ ದೀನುಲ್ ಇಸ್ಲಾಂ ಶರೀಅತ್ತನ್ನು ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಯಾವತ್ತೂ ಕೂಡ ಸುನ್ನಿಗಳಿಗೆ ಇಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನಮ್ಮೆಲ್ಲರ ನಿಷೇಧ್ಯ ನಾಯಕರಾದಂತಹ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರು ಈಗಾಗಲೇ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆ ಘೋಷಣೆ ಏನಾಗಿದೆ ಪ್ರೀತಿಯ ಸಹೋದರರೇ? ಇವತ್ತು ಸಾಮಾಜಿಕ ತಾಣಗಳಲ್ಲಿ ಮುಸ್ಲಿಂ ಶರೀಅತ್ತನ್ನು ಬದಲಾವಣೆ ಮಾಡುವಂತಹ ಅಥವಾ ಏಕರೂಪ ನೀತಿ ಸಂಹಿತೆಯನ್ನು ಜಾರಿಗೆ ತರುವಂತಹ ಆ ಯೋಜನೆಯ ಬಗ್ಗೆ ಭಾರತ ದೇಶದ ಕಾನೂನು ಆಯೋಗವು ಸಾಮಾಜಿಕ ತಾಣಗಳಲ್ಲಿ ಫೇಸ್ಬುಕ್ಗಳಿರಬಹುದು, ವಾಟ್ಸಪ್ಗಳಿರಬಹುದು, ಅದರಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾ ಎಸ್ ಆರ್ ನೋ ಎಂಬ ಆನ್ಸರ್ ಅನ್ನು ಕೇಳುತ್ತಾ ಇಲ್ಲಿ ಆ ಒಂದು ಶರೀಅತ್ತನ್ನು ಬದಲಾವಣೆ ಮಾಡುವಂತಹ ಅಥವಾ ಏಕರೂಪ ನೀತಿ ಸಂಹಿತೆಯನ್ನು ಜಾರಿಗೆ ತರುವಂತಹ ಯೋಜನೆಯನ್ನು ಮಾಡುತ್ತಾ ಇದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರು ಒಂದು ಮಾತನ್ನು ಹೇಳಿದರು. ಅದರಲ್ಲಿ ಎಸ್ ಆರ್ ನೋ ಎಂಬುದನ್ನು ಯಾವುದೇ ಮುಸಲ್ಮಾನರು ದಾಖಲು ಮಾಡಬೇಕಾದಂತಹ ಅಗತ್ಯವಿಲ್ಲ. ಯಾಕಂತ ಕೇಳಿದರೆ ಆ ಪ್ರಶ್ನೆಯ ಅಪ್ರಸ್ತುತವಾಗಿದೆ. ಯಾಕಂತ ಕೇಳಿದರೆ ಇದೊಂದು ಸುಂದರವಾದ ಭಾರತ ದೇಶ. ಭಾರತ
ಪ್ರದೇಶದ ಸಂವಿಧಾನದ ಪೀಠಿಕೆಯನ್ನು ಓದಿದರೆ ಇಲ್ಲಿ ಎಲ್ಲರಿಗೂ ಕೂಡ ಧಾರ್ಮಿಕವಾದ ಸಮಾನವಾದ ಹಕ್ಕನ್ನು ಕೊಟ್ಟಿದೆ. ಆದ್ದರಿಂದ ಅದನ್ನು ಏಕೀಕರಣ ಮಾಡುವಂತಹ ವ್ಯವಸ್ಥೆ, ಆ ಬಗ್ಗೆ ಇರುವಂತಹ ಪ್ರಶ್ನೆಗಳು ಅಪ್ರಸ್ತುತವಾಗಿದೆ ಎಂಬುದನ್ನು ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರು ಘೋಷಣೆ ಮಾಡಿ ಆಗಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಇಂತಹ ಸಂದರ್ಭಗಳಲ್ಲಿ ನಮ್ಮ ನಾಡು ಕೊಟ್ಟಂತಹ ಅವಕಾಶಗಳು, ನಮ್ಮ ದೇಶದ ಸಂವಿಧಾನ, ಭಾರತ ದೇಶದ ಸಂವಿಧಾನದ 12-36 ತನಕ ಇರುವಂತಹ ವಿಧಿಗಳು, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ತತ್ವಗಳು, ಅದರಲ್ಲಿ ಯಾವತ್ತೂ ಕೂಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಂದರ್ಭದಲ್ಲಿ 36-51 ತನಕ ಇರುವಂತಹ ವಿಧಿಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಎಂದು ನಾವು ಕರೆಯುತ್ತಾ ಇದ್ದೇವೆ, ಆ ಪ್ರಿನ್ಸಿಪಲ್ ಗಳಲ್ಲಿರುವಂತಹ 44ನೆಯ ವಿಧಿಯಾಗಿದೆ. ಸಮಾನ ರೂಪ ನೀತಿ ಸಂಹಿತೆಯನ್ನು ಜಾರಿಗೆ ತರುವುದರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡುವುದು ಆ ಒಂದು ಅಂಶ ಮಾತ್ರವಲ್ಲ, 35-52 ತನಕ ಇರುವಂತಹ ವಿಧಿಗಳಲ್ಲಿ ಇವತ್ತು ಕೂಡ ಈ ನಾಡಿನ ಸರ್ಕಾರಗಳು ಜಾರಿಗೆ ತರದಂತಹ ಹಲವಾರು ಯೋಜನೆಗಳಿವೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರವನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿರಬಹುದು, ಇವತ್ತು ನಮ್ಮ ಮುಂದೆ ಇರುವಂತಹ ತಲಾಖಿ ವಿವಾದ ಯಾರು ಅದನ್ನು ಮಾಡಿದರು, ಯಾರ ಬಗ್ಗೆ ಚಕಾರವನ್ನೆತ್ತಿದರು? ಈ ನಾಡಿನ ಮುಸಲ್ಮಾನರಲ್ಲಿ, ಈ ನಾಡಿನ ಮುಸ್ಲಿಂ ಮಹಿಳೆಯರಲ್ಲಿ ಎಷ್ಟು ಶೇಕಡಾ ಮಂದಿ ಅದರ ವಿರುದ್ಧ ಅಪಸ್ವರವನ್ನೆತ್ತಿದ್ದಾರೆ? ಇಲ್ಲಿ ಕೋಟ್ಯಾಂತರ ಮುಸಲ್ಮಾನರು ಬದುಕುತ್ತಾ ಇದ್ದಾರೆ, ಆ ಪೈಕಿ ಒಂದೋ ಎರಡೋ ಮಹಿಳೆಯರು ಅದರ ವಿರುದ್ಧ ಅಪಸ್ವರವನ್ನೆತ್ತಿದಾಗ ಈ ನಾಡಿನ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡಲು ಈ ನಾಡಿನ ಪ್ರಧಾನಮಂತ್ರಿಗಳು ಮುಂದಾಗೋದಾದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡುತ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ನೀವು ನ್ಯಾಯವನ್ನು ಕೊಡಬೇಕಾದುದು ನಿಮ್ಮ ಪತ್ನಿಗಾಗಿದೆ ಎಂಬುದನ್ನು ಪ್ರಪ್ರಥಮವಾಗಿ ನಿಮ್ಮಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ನೀವು ಯೋಚನೆ ಮಾಡಿ ನೋಡಿ, ಕೇವಲ ಒಂದು ತಲಾಖಿನ ಸಮಸ್ಯೆ, 1% ಜನರು ಕೂಡ ಅದರ ವಿರುದ್ಧ ಮಾತನಾಡಿಲ್ಲ. ಅದೇ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನದ 43ನೇ ಆರ್ಟಿಕಲ್ ನಲ್ಲಿ ಹೇಳಿರುವಂತಹ ಮದ್ಯಪಾನ ಸಂಪೂರ್ಣ ಮದ್ಯ ನಿಷೇಧ. ಇವತ್ತು ನೀವು ಯೋಚನೆ ಮಾಡಿ ನೋಡಿ, ಮದ್ಯದ ಬಗ್ಗೆ ನಮ್ಮ ನಾಡಿನಲ್ಲಿ ನಡೆಯುತ್ತಿರುವಂತಹ ಗಲಾಟೆಗಳು, ಮದ್ಯಪಾನ ಮಾಡಿ ರಾತ್ರಿ ಮನೆಗೆ ಬಂದು ತಮ್ಮ ಹೆಂಡತಿ ಮಕ್ಕಳನ್ನು ಹೊಡೆದು ಬಡಿದು ಅವರನ್ನು ಬೀದಿ ಬಾಲು ಮಾಡುವಂತಹ ಸಾವಿರಾರು ಕೇಸುಗಳು ಇವತ್ತು ಕೋರ್ಟ್ ಅಲ್ಲಿ ಕೊಳೆಯುತ್ತಾ ಇದೆ. ಆದರೆ ಇವತ್ತಿನ ತನಕ ಮದ್ಯಪಾನವನ್ನು ನಿಷೇಧ ಮಾಡಲು ನಮ್ಮ ನಾಡಿನ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. 46ನೆಯ ವಿಧಿಯ ಪ್ರಕಾರ ಈ ನಾಡಿನ ಸಂಪತ್ತು ಯಾವುದೇ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಮಾತ್ರ ಕೇಂದ್ರೀಕರಣವಾಗಬಾರದು, ಎಲ್ಲರಿಗೂ ಕೂಡ ಸಮಾನವಾದ ರೀತಿಯಲ್ಲಿ ಅದನ್ನು ಹಂಚಬೇಕಾಗಿದೆ. ಭಾರತ ದೇಶದ ಪ್ರಧಾನಮಂತ್ರಿಗಳು ಕಳೆದ ಬಾರಿ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಎಲ್ಲರಿಗೂ ಕೂಡ ಸಮಾನ ವೇತನ, ಸಮಾನ ಶ್ರೇಣಿ ಎಂಬುದನ್ನು ಪ್ರಣಾಳಿಕೆಯಲ್ಲಿ ಬರೆದಿದ್ದಾರೆ. ಆದರೆ ಇಂದಿನ ತನಕ ಅದನ್ನು ಜಾರಿ ಮಾಡಲು ಅವರಿಂದ ಸಾಧ್ಯವಾಗಿಲ್ಲ. ಅದೇ ರೀತಿ ಈ ನಾಡಿನ ಸಂಪತ್ತು ಕೆಲವೊಂದು ಜನರುಗಳಲ್ಲಿ ಕೇಂದ್ರೀಕರಣವಾಗುವಾಗ ಅದನ್ನು ವಿಕೇಂದ್ರೀಕರಣ ಮಾಡಲು ಇಂದಿನ ತನಕ ಸಾಧ್ಯವಾಗಿಲ್ಲ. ಸ್ವಿಸ್ ಬ್ಯಾಂಕ್ಗಳಲ್ಲಿ ಕೊಳೆಯುತ್ತಿರುವಂತಹ ಭಾರತೀಯ ಶ್ರೀಮಂತರ ಹಣಗಳು ಮಿಲಿಯನ್ ಬಿಟ್ಟು ಟ್ರಿಲಿಯನ್ ತಲುಪಿದೆ. ಅದನ್ನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಕೊಡುವುದಾದರೆ 58,000 ಒಬ್ಬ ವ್ಯಕ್ತಿಗೆ ಹಣ ಸಿಗಬಹುದು ಎಂಬುದು ಇತ್ತೀಚಿನ ಸೆನ್ಸಸ್ ಹೇಳೋದಾದರೆ, ಇಂತಹ ಹಣಗಳು ಕೆಲವೊಂದು ಶ್ರೀಮಂತರ ಕೈಯಲ್ಲಿ ಮಾತ್ರವಾಗಿರುವಾಗ ಅದನ್ನು ಎಲ್ಲರಿಗೂ ಕೂಡ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕೆಂದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಲ್ಲಿ, ಸಂವಿಧಾನದಲ್ಲಿ ಹೇಳುವಾಗ ಅದನ್ನು ಇವತ್ತು ಜಾರಿಗೆ ತರಲು ಈ ನಾಡಿನ ಸರ್ಕಾರಗಳು ಇಚ್ಛಾಶಕ್ತಿಯನ್ನು ತೋರುತ್ತಾ ಇಲ್ಲ. ಕೇವಲ ಮುಸಲ್ಮಾನರ 1-2 ಸಮಸ್ಯೆಗಳನ್ನು ಮಾತ್ರ ಮುಂದೆ ಇಟ್ಟು ಧಾರ್ಮಿಕವಾದ ಸ್ವಾತಂತ್ರ್ಯವನ್ನು ಹನಿಸುವಂತಹ ಪ್ರಯತ್ನಗಳನ್ನು ಮಾಡುವುದಾದರೆ, ಮೊನ್ನೆ ತಾನೇ ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನಾ ಸಮಾವೇಶದಲ್ಲಿ ಸಮಸ್ತ ಕರ್ನಾಟಕ ಜಮೀಯತ್ತುಲ್ ಉಲಮಾದ ಅನಿಷೇಧ ಅಧ್ಯಕ್ಷರಾದಂತಹ ಶೇಖುನಾ ಬೇಕಲ್ ಉಸ್ತಾದ್ರವರು ಘೋಷಣೆ ಮಾಡಿದ್ದಾರೆ, ಭಾರತ ದೇಶದಲ್ಲಿ ಇಸ್ಲಾಂ ಶರಿಯತ್ತನ್ನು ಮುಟ್ಟಲು ಯಾರಿಗೂ ಕೂಡ ಉಸಿರಿರುವ ತನಕ ನಾವು ಬಿಡಲಾರೆವು ಎಂಬ ಮಾತನ್ನು ನಮ್ಮ ನಾಯಕರಾದ ಶೇಖುನಾ ಬೇಕಲ್ ಉಸ್ತಾದ್ರವರು ಘೋಷಣೆ ಮಾಡಿ ಆಗಿದೆ. ಆದ್ದರಿಂದ ಹೇಳಲಿಕ್ಕೆ ಇರೋದು, ಈ ನಾಡಿನ ಸಂವಿಧಾನ ಕೊಟ್ಟಂತಹ ಮೂಲಭೂತವಾದ ಸಿದ್ಧಾಂತಗಳು, ಮೂಲಭೂತವಾದ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ಗಳು, ಅದೇ ರೀತಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಇದು ಪರಸ್ಪರ ವಿರುದ್ಧವಾಗಿ
ಸಾಕ್ಷಿ ಬಂದಾಗ ಆ ಸಂದರ್ಭಗಳಲ್ಲಿ ಕೋರ್ಟ್ ಯಾವ ರೀತಿಯ ತೀರ್ಮಾನಗಳನ್ನು ಕೊಡಬೇಕು. ಈ ನಾಡಿನ ಸಂವಿಧಾನದಲ್ಲಿ ಬರೆಯಲಾಗಿದೆ ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಪರಸ್ಪರ ವಿರುದ್ಧವಾಗಿ ಬಂದಾಗ ಈ ನಾಡಿನ ಸುಪ್ರೀಂ ಕೋರ್ಟ್ಗಳು ಫಂಡಮೆಂಟಲ್ ರೈಟ್ಸ್ ಗಳನ್ನು ಸಂರಕ್ಷಣೆ ಮಾಡಬೇಕು ಎಂಬ ವಿಧಿಯನ್ನು ಕೂಡ ಈ ನಾಡಿನ ಸಂವಿಧಾನಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಇವತ್ತು ಈ ನಾಡಿನಲ್ಲಿ ಕೇವಲ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿ ಸೆದಬಡಿಯುವಂತಹ ಪ್ರಯತ್ನಗಳನ್ನು ಮಾಡುವುದಾದರೆ ಮುಸಲ್ಮಾನರ ಉಸಿರಿರುವ ತರಕ ಅದನ್ನು ಮಾಡಲು ಸಾಧ್ಯ ಇಲ್ಲ ಎಂಬ ಮಾತನ್ನು ಮತ್ತೊಮ್ಮೆ ನಾವು ನೆನಪಿಸ್ತಾ ಇದ್ದೇವೆ. ಇದು ಕೇವಲ ಷಡ್ಯಂತ್ರಗಳು ಎಂಬುದನ್ನು ಇತ್ತೀಚಿನ ಇತಿಹಾಸಗಳನ್ನು ಕಾಣುವಾಗ, ಇತ್ತೀಚಿನ ವರ್ತಮಾನಗಳನ್ನು ಕಾಣುವಾಗ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಟಿಪ್ಪು ಸುಲ್ತಾನರ ಒಂದೇ ಒಂದು ವಿಚಾರ, ಆ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡುವುದು ಅವರೊಬ್ಬ ರಾಷ್ಟ್ರ ವಿರೋಧಿಯಾಗಿರುವುದರಿಂದ ಅಲ್ಲ ಎಂದು ವಿರೋಧ ಮಾಡುವವರಿಗೆ ಗೊತ್ತಾಗಿದೆ. ಅವರ ಹೆಸರು ಟಿಪ್ಪು ಸುಲ್ತಾನ್ ಎಂದು ಸುಲ್ತಾನ್ ಎಂಬ ಹೆಸರಿರುವ ಕಾರಣದಿಂದ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಮ್ಮನ್ನು ಈ ನಾಡಿನಿಂದ ಬೇರ್ಪಡಿಸಲು, ನಮ್ಮನ್ನು ಪಾಕಿಸ್ತಾನಕ್ಕೆ ಕಳುಹಿಸಲು ಯಾರಾದರೂ ತಯಾರಾಗೋದಾದರೆ ಒಂದು ವೇಳೆ ನೀವೇ ಹೋಗಬೇಕಾಗಿ ಬರಬಹುದು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಅಹ್ಲು ಸುನ್ನತಿ ವಲ್ ಜಮಾಅತಿನ ಸಂರಕ್ಷಣೆ ಉದಮ ವಿದ್ವಾಂಸರದನ್ನು ಮಾಡಿದ್ದಾರೆ, ಅದಕ್ಕೆ ನಾವು ಇವತ್ತು ಕೂಡ ಅದನ್ನು ನಾವು ಮಾಡುತ್ತಾ ಇದ್ದೇವೆ. ಅದಕ್ಕೆ ಈ ನಾಡಿನ ನೂತನವಾದಿಗಳೊಂದಿಗೆ ವಿತಂಡವಾದಿಗಳೊಂದಿಗೆ ನಾವು ಕೈ ಸೇರಿ ಜೋಡಿಸಬೇಕಾದಂತಹ ಅಗತ್ಯವಿಲ್ಲ. ಅವರೊಂದಿಗೆ ಸೇರಿದರೆ ಯಾವ ರೀತಿ ಅನಾಹುತಗಳಾಗಬಹುದು ಎಂಬುದಕ್ಕೆ ಈ ಹಿಂದಿನ ನೂರಾರು ಘಟನೆಗಳು ನಮ್ಮ ಮುಂದೆ ಇದೆ. ಅದೇ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ ನೋಡಿ, ಈ ರಾಜ್ಯದ ರಿಪಬ್ಲಿಕ್ ಡೇಯನ್ನು ಬಹಿಷ್ಕಾರ ಮಾಡುವಂತಹ ಒಂದು ತೀರ್ಮಾನವನ್ನು ಅವತ್ತು ಕೈಗೊಂಡಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಮಾತನಾಡಿದವರು ಬಹುಮಾನ್ಯರಾದ ಶೈಖುನ ಸುಲ್ತಾನುಲ್ ಮಯ ಪಿಯೂಸ್ ಆದರವರಾಗಿದ್ದರು. ಅದನ್ನು ಬಹಿಷ್ಕರಿಸಲು ಸಾಧ್ಯವಿಲ್ಲ, ಅದನ್ನು ಬಹಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ನಾಡಿನ ಪ್ರಜೆಯ ಹಕ್ಕಾಗಿದೆ. ಆದ್ದರಿಂದ ಅದನ್ನು ಮುಸಲ್ಮಾನರು ಬಹಿಷ್ಕಾರ ಮಾಡಬಾರದು ಎಂದು ಅವತ್ತು ಸುಲ್ತಾನುಲ್ ಮಯ ಹೇಳಿದ್ದರೆ, ಇವತ್ತು ಅದನ್ನು ಬಹಿಷ್ಕಾರ ಮಾಡಲು ಕರೆಗೊಟ್ಟಂತಹ ಜನರು ಆ ದಿನಗಳಲ್ಲಿ ಇವತ್ತು ಸರಪಳಿಯನ್ನು ಕಟ್ಟಿಕೊಂಡು ಅದೇ ಸುಲ್ತಾನುಲ್ ಮಯ ಪಿಯೂಸ್ ಆದರವರನ್ನು ಮೆಟ್ಟಿ ತುಳಿಯುವಂತಹ ಕೆಲಸಗಳನ್ನು ಅಂತಹ ಕಾರ್ಯಕ್ರಮಗಳಲ್ಲಿ ಇವತ್ತು ಮಾಡುತ್ತಾ ಇದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಬಹಳ ಸುದೀರ್ಘವಾದ ದೃಷ್ಟಿ ಇರುವಂತಹ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರು ಈ ನಾಡಿಗೆ ನಾಯಕತ್ವ ಕೊಡುವಾಗ ಅದೇ ರೀತಿ ಬಹುಮಾನ್ಯರಾದ ಬೇಕಲ್ ಉಸ್ತಾದ್ರಂತಹ ಘನ ವಿದ್ವಾಂಸರು ನಾಯಕತ್ವವನ್ನು ಕೊಡುವಾಗ ನಮ್ಮ ನಾಡಿನ ಸಂವಿಧಾನವನ್ನು ಮುಟ್ಟಲು ಪರಿಶುದ್ಧವಾದ ಪವಿತ್ರವಾದ ದೀನುಲ್ ಇಸ್ಲಾಮಿನ ಶರೀಅತ್ತಿನ ಯಾವುದೇ ತತ್ವ ಸಿದ್ಧಾಂತಗಳಿಗೆ ಬದಲಾವಣೆಯನ್ನು ತರಲು ನಾವು ಖಂಡಿತವಾಗಿಯೂ ಅನುಮತಿಸುವುದಿಲ್ಲ ಎಂಬುದನ್ನು ಇನ್ಶಾಅಲ್ಲಾ ಕಂಠಾಘೋಷವಾಗಿ ನಾಳಿದ್ದು 12ನೇ ತಾರೀಖಿನಂದು ಮಹಾತ್ಮರಾದ ಶೈಖುನ ಸುಲ್ತಾನುಲ್ ಉಲಮಾ ಘೋಷಣೆ ಮಾಡುವಾಗ ಆ ಶರೀಅತ್ ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಪುತ್ತೂರಿನ ಜಬಿಯತುಲ್ ಮುಅಲ್ಲಿಮಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದೆ. ಇದಕ್ಕೆ ಆರ್ಥಿಕವಾದ ತುಂಬಾ ಸಂಕಷ್ಟಗಳಿವೆ, ಆರ್ಥಿಕವಾದಂತಹ ಅಡಚಣೆಗಳಿವೆ. ಆದ್ದರಿಂದ ಇನ್ಶಾ ಅಲ್ಲಾಹ್ ಇದೊಂದು ಶರೀಅತ್ ಸಂರಕ್ಷಣೆಯ ಹೋರಾಟದ ಪ್ರಥಮ ಹಂತ ಎಂದು ಎಲ್ಲರೂ ಕೂಡ ಮನಗೊಂಡು ಇದಕ್ಕೆ ಬೇಕಾದಂತಹ ಆರ್ಥಿಕವಾದ ಎಲ್ಲ ನೆರವುಗಳನ್ನು ಕೂಡ ಕಡೆಯದಾಗಿ ನೀವು ಕೊಟ್ಟು ಬಹುಮಾನ್ಯರಾದ ರಾಫಿ ಉಸ್ತಾದ್ರವರ ಪ್ರವಾಸವನ್ನು ಎಲ್ಲರೂ ಕೂಡ ಆಲಿಸಿ ಅತ್ಯಂತ ಸಂಯಮದೊಂದಿಗೆ ಇಲ್ಲಿಂದ ಮರಳಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತಿಗೆ ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಮಾತಿಗೆ ಮುಕ್ತಾಯ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ. ದೇವಭಕ್ತಿ ಹಾಗೂ ದೇಶಪ್ರೇಮವನ್ನು ಕಲಿಸಿಕೊಡುವ ಕೇಂದ್ರಗಳಾಗಿವೆ ಮದ್ರಸಾ. ಮದ್ರಸಾ ರಂಗದಲ್ಲಿ ಅಚ್ಚುಕಟ್ಟಾದ ಬದಲಾವಣೆಯನ್ನು ತರುವ ಮೂಲಕ ಎಸ್ಸಿಡಿಸಿ ಎಸ್ಎಸ್ಸಿಯನ್ನು ಕಂಡಿದೆ. ಖಾಸಗೀಕರಣವಾಗಿ ಈ ರಾಜ್ಯದಲ್ಲಿ ಪಿಂಚಣಿಯನ್ನು ನೀಡುವ ಸಂಘಟನೆ ಒಂದು ಇದ್ದರೆ ಅದು ಎಸ್ಇಡಿಸಿ ಮಾತ್ರವಾಗಿದೆ ಎಂಬ ಎಸ್ಇಡಿಸಿ ಕ್ರಾಂತಿಕಾರಿ ಸೇವೆಯನ್ನು ಸವಿಸ್ತಾರ